ಅದಕ್ಕೆ ಏನ್ ಬೇಕೋ ಅದು ಕೊಡ್ತೀವಿ. ಏರೋಪ್ಲೇನ್ ಬೇಕಾದ್ರೆ ಏರೋಪ್ಲೇನ್, ಸೈಕಲ್ ಬೇಕಾದ್ರೆ ಸೈಕಲ್. ಲೈಕ್ ಯು ನೋ ಎಲ್ಲರೂ ಜಾಸ್ತಿ ಬಜೆಟ್ ಎಷ್ಟಾಗಿದೆ, ಬಜೆಟ್ ಇಷ್ಟು ಮಾಡಿದೀವಿ ಅಂತ ಹೇಳ್ತೀವಿ, ಬಟ್ ಯು ಹ್ಯಾವ್ ನೆವರ್ ಸೆಡ್ ದಟ್ಸ್ ವೈ ಓನ್ ಯು. ದೇರ್ ಇಸ್ ಒನ್ ಸೇಯಿಂಗ್, ಶೂಮೇಕರ್ ಅಂತ ವೆರಿ ಬಿಗ್ ಇಕಾನಮಿಸ್ಟ್ ಹಸ್ ಸೆಡ್, ಸ್ಮಾಲ್ ಇಟ್ಸ್ ಆಲ್ವೇಸ್ ವಾಟ್ ಇಸ್ ಸ್ಮಾಲ್ ಬಿಕಮ್ಸ್ ಬಿಗ್ ಅಂತ. ಬಟ್ ದರ್ಶನ್ ಅಂತ ಮೇರು ನಟ, ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಇಟ್ಕೊಂಡಾಗ ಸ್ಮಾಲ್ ಸಿನಿಮಾ 5 ಕೋಟಿ 10 ಕೋಟಿ, ನನ್ನ ದುಡ್ಡೇ ಮಾತಾಡಲ್ಲ, ನೀವು ಕೇಳಿದಾಗ ನಾನು ಉತ್ತರ ಕೊಡ್ತಾರೆ, ಆ ಥರ ಸ್ಮಾಲ್ ಸಾಧ್ಯ ಇಲ್ಲ. ಆಸ್ ಎ ಪ್ರೊಡಕ್ಷನ್ ಕಂಪನಿ, ವಾಟ್ ಎವರ್ ವಿ ಡೂ, ವೆದರ್ ಇಟ್ ಇಸ್ ಕ್ರಾಂತಿ, ಯಜಮಾನ, ಅವತ್ತಿಗೆ ಆ ಕಥೆಗೆ ಏನು ಬೇಕೋ ಅಷ್ಟು ಮಾಡಬೇಕು. ಬೇರೆಯವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಆ್ಯಂಡ್ ಈ ಸಿನಿಮಾ ಬಿಟ್ಟು ಉದಾಹರಣೆಗಳು ಕಮ್ಮಿ, ಹಣ ಅಂತಾನೆ ನೀವು ಮಾತಾಡೋದಾದರೆ ಸಣ್ಣ ಬಡ್ಜೆಟಿನ ಸಿನಿಮಾಗಳು ದೊಡ್ಡ ಹಿಟ್ಟನ್ನು ಕೊಟ್ಟಿವೆ. ಸೊ ಹಣ ಹಾಕೋದಕ್ಕೂ ಸಿನಿಮಾ ಹೇಗೆ ಮೂಡಿ ಬಂದಿದೆ ಅನ್ನೋದಕ್ಕೂ ಸಂಬಂಧವೇ ಇಲ್ಲ. ಕಾಂಟೆಂಟೇ, ಕಾಂಟೆಂಟ್ಗೆ ಇಡೀ ತಂಡ ಯಾವ ರೀತಿ ಕೆಲಸ ಮಾಡ್ತು ಅನ್ನೋದಷ್ಟೇ ಮುಖ್ಯ. ಅದರ ಜೊತೆಗೆ ದೊಡ್ಡ ಪುಲ್ ಇರುವ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಇದ್ದಾಗ ಇಟ್ಸ್ ಅನ್ ಆಡೆಡ್ ಅಡ್ವಾಂಟೇಜ್. ಬಟ್ ಸ್ಟಿಲ್ ಕಾಂಟೆಂಟ್ ಪಕ್ಕ ಇರಲೇಬೇಕು, ದಟ್ಸ್ ವಾಟ್ ವಿ ವಿಲ್ ಇಟ್. ಓಕೆ, ಥ್ಯಾಂಕ್ ಯು ಸರ್. ಹರಿಕೃಷ್ಣ ಸರ್, ಐ ಹ್ಯಾವ್ ಒನ್ ಕ್ವೆಶ್ಚನ್. ಓಕೆ ಸರ್, ಯು ಆರ್ ಅ ಮ್ಯಾನ್ ಆಫ್ ಫ್ಯೂ ವರ್ಡ್ಸ್, ಬಟ್ ತುಂಬಾ ಡಿಪಾರ್ಟ್ಮೆಂಟ್ಸ್ ಹ್ಯಾಂಡಲ್ ಮಾಡಿದ್ರೆ ಈ ಫಿಲ್ಮಲ್ಲಿ. ವಿ ನೋ 27 ಫಿಲ್ಮ್ಸ್ ವಿತ್ ದರ್ಶನ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಆಗಿ 2 ಫಿಲ್ಮ್ಸ್ ಆಸ್ ಅ ಡೈರೆಕ್ಟರ್, ವಾಟ್ ಇಸ್ ಯುವರ್ ಮೋಸ್ಟ್ ಫೇವರೇಟ್ ಇನ್ ದಿಸ್ ಹೋಲ್ ಕ್ರಿಯೇಟಿವಿಟಿ ನಿಮಗೆ ಅನ್ಸುತ್ತೆ? ಇಲ್ಲಮ್ಮ, ನನಗೆ ಸಿನಿಮಾ ಅಂದ್ರೇ ಇಷ್ಟ. ಅದರಲ್ಲಿರೋ ಯಾವ ಡಿಪಾರ್ಟ್ಮೆಂಟ್ ಅನ್ನೋದು ಯಾವತ್ತೂ ಇದಿಷ್ಟ, ಇದು ಜಾಸ್ತಿ ಇಷ್ಟ ಅನ್ನೋದು ಯಾವುದೂ ಇಲ್ಲ. ನನಗೆ ಸಿನಿಮಾ ಅಂದರೆ ತುಂಬ ಇಷ್ಟ. ಸೊ ಅದರಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ದರೂ ಈಗಲ್ಲ, ಮುಂಚೆಯಿಂದಲೂ ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ಈಗ ಅದಕ್ಕೆ ಒಂದು ಲೇಬಲ್ ಸಿಕ್ಕಿದೆ. ನಮ್ಗೆ ದರ್ಶನ್ ಸರ್ ಮತ್ತೆ ರಚಿತಾ ಅವ್ರದ್ದು ಕ್ಯಾರೆಕ್ಟರ್ಸ್ ಏನು ಅಂತ ಗೊತ್ತಾಯ್ತು, ಬಟ್ ಸ್ವಲ್ಪ ಬೇರೆಯವ್ರ ಬಗ್ಗೆ ಒಂದ್ ಸ್ವಲ್ಪ ನಮ್ಗೆ ತಿಳಿದಿಲ್ಲ. ಇನ್ನು ರವಿಚಂದ್ರನ್ ಅವ್ರ ಬಗ್ಗೆ ಒಂದ್ ಸ್ವಲ್ಪ ಏನು ಹೇಳಕ್ ಇಷ್ಟಪಟ್ಟು ಸರ್.